ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗೂ ಮಾತೆ ವಾಣಿಕೆ ಗೆ ಸ್ವಾಗತ ನಾನು ನಾನು ಅನುಮತ ಫೋನಿಕ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದೀನಿ ಅದರ ವರ್ಕ್ಶೀಟ್ ಬಗ್ಗೆ ಇನ್ನೂ ಒಂದು ವಿಡಿಯೋನ ಮಾಡಿದೀನಿ ಎರಡೂ ವಿಡಿಯೋ ಲಿಂಕ್ ನ ಮೇಲ್ಗಡೆ ಐ ಬಟನ್ ನಲ್ಲಿ ಇರುತ್ತೆ ಖಂಡಿತ ಚೆಕ್ ಮಾಡಿ ಸೊ ಫೋನ್ ಎಕ್ಸ್ ಕಲಿಯೋದ್ರಿಂದ ಉಪಯೋಗ ಏನು ಅನ್ನೋದಾದ್ರೆ ಸೊ ಫೋನ್ ಎಕ್ಸ್ ಇಂದ ಓದೋದು ತುಂಬಾನೇ ಸುಲಭ ಆಗುತ್ತೆ ಮಗುಗೆ ಫೋನ್ ಎಕ್ಸ್ ಟೂ ಲೆಟರ್ಸ್ ವರ್ಡ್ ನ ಹೇಗೆ ಓದೋದನ್ನ ಹೇಳ್ಕೊಡ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಇವತ್ತು ಲೆಟರ್ ಎ ಅನ್ನುವಂತಹ ಒಂದು ಓವಲ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತಹ ಲೆಟರ್ಸ್ ಗಳು ಯಾವ್ಯಾವ ಬರುತ್ತೆ ಟೂ ಲೆಟರ್ಸ್ ವರ್ಡ್ಸ್ ಹೇಗೆ ಓದ್ಬೇಕು ಏನೇನ್ ಮಾಡಬಹುದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ನಾವೀಗ ಫಸ್ಟ್ ಫೋರ್ ಲೆಟರ್ಸ್ ನೋಡೋಣ ಫೋರ್ ವರ್ಡ್ಸ್ ನ ತಗೋಣ ಆಮೇಲೆ ಜಾಸ್ತಿ ಜಾಸ್ತಿ ವರ್ಡ್ಗೆ ಮುಂದೆ ಹೋಗೋಣ ಸೊ ಒಟ್ಟಿಗೆ ಮಗುಗೆ ತುಂಬಾ ಹೇಳ್ಕೊಡಕ್ ಹೋದಾಗ ಮಗುಗ್ ಏನಾಗುತ್ತೆ ನಿಜವಾಗ್ಲೂ ಕನ್ಫ್ಯೂಸ್ ಆಗುತ್ತೆ ಓದೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅರೆ ಆಕ್ಚುಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಂದಾಗ ನೀವು ಒಂದ್ ದಿನಕ್ಕೆ ಒಂದೇ ಸೌಂಡ್ನ ಹೇಳ್ಕೊಡಿ ಸೊ ದಟ್ ಮಗುಗೆ ಒಂದ್ರ ಒಂದೇ ಒಂದ್ ನೇ ಬೇಕಾದ್ರೆ ಹೇಳ್ಕೊಡ್ತಾ ಹೋಗಿ ಪರವಾಗಿಲ್ಲ ಮಗು ನಿಧಾನಕ್ಕೆ ಕಲತ್ರು ಯೋಚನೆ ಇರೋದಿಲ್ಲ ಒಟ್ಟಿಗೆ ನಾವು ರಶ್ ಮಾಡಕ್ ಹೋದಾಗ ಏನಾಗುತ್ತೆ ಮಗುಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಸೊ ಈಗ ಫಸ್ಟ್ ಇದನ್ನ ಓದೋದ್ ಹೇಗೆ ಅಂತ ಫಸ್ಟ್ ನೋಡೋಣ ಓದ್ತೀವಿ ಬಟ್ ಆಕ್ಚುಲಿ ನಾವು ಓದೋದು ಕರೆಕ್ಟ್ ಆದ್ರೆ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ನಾವು ಈ ತರ ಹೇಳ್ಕೊಡ್ಬಾರ್ದು ಇದ್ರ ನ ಹೇಳ್ಬೇಕಾಗತ್ತೆ ಸೊ ಇದ್ರ ಸೌಂಡ್ ಅಹ್ ಇದ್ರ ಸೌಂಡ್ ಅಹ್ ಆಸ್ ಇಲ್ಲಿ ಎರಡು ಸೌಂಡ್ ಇದೆ ಅದನ್ನ ಮಗುಗೆ ಹೇಳ್ಬೇಕು ಸೊ ಮಗುಗೆ ಏನಾಗುತ್ತೆ ಅಂದ್ರೆ ಇದನ್ನ ಓದ್ಬೇಕಾದ್ರೆ ಕನ್ಫ್ಯೂಸ್ ಆಗತ್ತೆ ಸ ಅಷ್ಟೇ ಅಲ್ಲ ಇರೋದು ಹೇಗೆ ಅವಾಗ ಮಗುಗೆ ಹೇಳಿ ಸ್ಟಾರ್ಟಿಂಗ್ ಲೆಟರ್ ಸೌಂಡನ್ನ ದೊಡ್ಡದ ಮಾಡಬೇಕು ಅವಾಗ ನೀವು ಮಗುಗೆ ಬರೀರಿ ದೊಡ್ಡದಾಗಿ ಎ ಬರದು ಸನ ಚಿಕ್ಕದಾಗ ಬರೀರಿ ಆಗ ಹೇಳ್ಬೇಕು ಇದನ್ನ ದೊಡ್ಡದಾಗಿ ಹೇಳಬೇಕು ಇದನ್ನ ಚಿಕ್ಕದಾಗಿ ಹೇಳಬೇಕು ಆಸ್ ಆಸ್ ಇದನ್ನ ಓದೋ ಕ್ರಮ ಹೀಗೇನೆ ಅಹ್ ಆಮ ಆಮ್ ಆಮ್ ಅಂದಾಗ ಎ ದೊಡ್ಡದಾಗಿ ನಾವಿಲ್ಲಿ ಹೇಳ್ಬೇಕು ಇದೇನು ಮಗು ಹೀಗೆ ಕಲಿಯುತ್ತಾ ಮುಂದೆ ಕಷ್ಟ ಆಗಲ್ಲ ಇದೇ ತರ ರಾಗ ಅಂದ್ರೆ ಖಂಡಿತ ಇಲ್ಲ ಇದು ಸ್ವಲ್ಪ ದಿನಕ್ಕೆ ಅಷ್ಟೇನೆ ಮಗು ಓದ್ತಾ 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 ಅದು ಅಭ್ಯಾಸ ಆಗೋಗುತ್ತೆ ಕಷ್ಟ ಆಗೋದಿಲ್ಲ ಸೊ ಫೋನಿಕ್ಸ್ ಕಲಿಯೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಆಟ್ ಅಟ್ ಅಹ್ ನೆಕ್ಸ್ಟ್ ಅಹ್ ಆನ್ ಇಲ್ಲಿ ಮಗುಗೆ ಹೇಳಲೇಬೇಕು ನೀವು ಈ ಲೆಟರ್ ನ ದೊಡ್ಡದಾಗಿ ಹೇಳಬೇಕು ಅಂದ್ರೆ ಲಾಂಗ್ ಆಗಿ ಹೇಳಬೇಕು ಈ ಚಿಕ್ಕದ್ ಮಾಡ್ತಾ ಮಾಡ್ತಾ ಹೋಗ್ಬಹುದು ಮಗು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ದೊಡ್ಡದಾಗಿ ಹೇಳ್ಬಹುದು ಆ ಅಂದ್ರೆ ಇಲ್ಲಿ ಜಾಸ್ತಿ ಗ್ಯಾಪ್ ಕೊಡದೇನೆ ಮಗುಗೆ ನಾವು ಅದನ್ನ ಹೇಳುವಂತಹ ಕ್ರಮನ ಹೇಳ್ಕೊಡ್ಬೋದು ಆಹ್ ಸ ಅಷ್ಟು ಹೇಳ್ಬಿಟ್ರೆ ಕನ್ಫ್ಯೂಸ್ ಗ್ಯಾರಂಟಿ ಆಗುತ್ತೆ ಹಾಗಾಗಿನೇ ಓದ್ಬೇಕಾರೆ ದೊಡ್ಡದಾಗಿನೆ ಹೇಳ್ಕೊಡಿ ಸ್ಟಾರ್ಟಿಂಗ್ ಅಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಸೌಂಡ್ ಫೋನಿಗೆ ಸೌಂಡ್ ಹೇಳು ಅಂದ್ರೆ ಎಕ್ಸಾಂಪಲ್ ಅಷ್ಟೇ ಹೇಳ್ತೀವಿ ಇದನ್ನ ಬಿಡಿ ಬಿಡಿಯಾಗಿ ಹೇಳ್ತೀವಿ ಖಂಡಿತ ತಪ್ಪು ಅದು ನಾವು ಆತರ ಬಿಡಿ ಬಿಡಿಯಾಗಿ ಹೇಳಿದಾಗ ಏನಾಗುತ್ತೆ ಅಂದ್ರೆ ಮಗುಗೆ ಅದನ್ನ ಕಂಬೈನ್ ಮಾಡೋದು ಬ್ಲೆಂಡ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಹೇಳಬೇಕಾದ್ರೆ ಈ ಕಾನ್ಸೆಪ್ಟ್ನೆ ಯೂಸ್ ಮಾಡಬೇಕು ದಟ್ ಈಸ್ ಆಂಡ್ ಆಂಡ್ ಅವಾಗ ಮಗು ಗೊತ್ತಾಗುತ್ತೆ ಓ ಇದು ಜೊತೆಗೆ ಹೇಳ್ಬೇಕು ಅನ್ನೋದು ಇದನ್ನ ಜೊತೆಯಾಗಿನೇ ಹೇಳಬೇಕು ಇಲ್ಲಿ ಯಾವುದೇ ಗ್ಯಾಪ್ ಮಧ್ಯದಲ್ಲಿ ಇಲ್ಲ ಆನ್ ರಾಗ ಅಂತ ಅನಸ್ಬಹುದು ಖಂಡಿತ ಅನ್ಸಲ್ಲ ಮುಂದೆ ಬರ್ತಾ ಬರ್ತಾ ಮಗುಗೆ ಇದು ಈಸಿ ಅನ್ಸ್ತಾ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಗುಗ್ ಹೀಗೆ ಹೇಳ್ಕೊಡಿ ದೊಡ್ಡದಾಗೆ ಹೇಳಿ ರಾಗ ಹೇಳಿಲಿ ಖಂಡಿತ ಏನೂ ತಪ್ಪಿಲ್ಲ ಯಾರೇ ಏನೇ ಕೇಳಿದ್ರು ಹೇಳಿ ಇಲ್ಲ ಅದೇ ತರ ಹೇಳ್ಕೊಟ್ಟಿರೋದು ಅಂತಾನೆ ಹೇಳಿ ಬರ್ತಾ 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 ಮಗು ಅದನ್ನ ಆ ಅಂತ ಇದ್ದು ಎರಡ್ ಸೆಕೆಂಡ್ ಹೇಳೋದನ್ನ ಒಂದ್ ಸೆಕೆಂಡ್ ಗೆ ಕಮ್ಮಿ ಮಾಡ್ಕೊಳತ್ತೆ ಆಮೇಲೆ ವಿತ್ ಇನ್ ಅ ಸೆಕೆಂಡ್ ಮಗು ಆರಾಮಾಗಿ ಹೇಳತ್ತೆ ಆಟ್ ಸೊ ಯೋತ್ನೇ ಇಲ್ಲ ಯಾರೇನಾರು ಅನ್ಕೊಳ್ಳಿ ಈ ಮೆಥಡ್ ಅಲ್ಲಿ ನಾವು ಹೇಳ್ಕೊಟ್ಟಾಗ ಮಗು ನಿಜವಾಗೂ ಆರಾಮಾಗಿ ಕಲಿಯತ್ತೆ ಯಾವುದೇ ರೀತಿಯಾದಂತಹ ಯೋತ್ನೆ ಇರೋದಿಲ್ಲ ಸೊ ಈ ನಾಲ್ಕು ವರ್ಡ್ ನ ಹೇಗ್ ಓದೋದು ಅನ್ನೋದನ್ನ ಹೇಳ್ಕೊಟ್ಟಿದೀನಿ ಇನ್ನ ಮುಂದೆ ಇನ್ನು ವರ್ಡ್ ಗಳನ್ನ ಹೇಳ್ತಾ ಹೋಗ್ತೀನಿ ಇದರ ಸಂಬಂಧಪಟ್ಟಂಗೆ ಪಟ್ಟಂಗೆ ತ್ರೀ ಲೆಟರ್ಸ್ ಬರುತ್ತೆ ಅದನ್ನ ಮುಂಬರುವ ವಿಡಿಯೋಗಳಲ್ಲಿ ಖಂಡಿತ ಮಾಡ್ತೀನಿ ಈಗ ಏ ಆಗಿದೆ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎ ಇ ಐ ಓ ಯು ಆಲ್ ದಲ್ಸ್ ವರ್ಡ್ ಗಳನ್ನ ಹೇಗೆ ಓದುದು ಅನ್ನೋದನ್ನ ಖಂಡಿತ ಹೇಳ್ಕೊಡ್ತೀನಿ ಇದೆಲ್ಲ ಟೂ ಲೆಟರ್ಸ್